ಕನ್ನಡದ ಸ್ಟಾರ್ ನಟಿಯರಿಗೆ ಡ್ರಗ್ಸ್ ಸಪ್ಲೈ ಆಗ್ತಿತ್ತ? ಹಾಗಾದ್ರೆ ನಟಿ ರಚಿತಾ ರಾಮ್ ಅವರು ಹೇಳೋದೇನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪಬ್ಲಿಕ್ ಟಿವಿ ಜೊತೆ ನಟಿ ರಚಿತಾ ರಾಮ್ ಅವರು ಕೂಡ ಮಾತನಾಡಿದ್ದಾರೆ, ಕನ್ನಡದ ಸ್ಟಾರ್ ನಟಿಯರಿಗೆ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕೆಲವರು ನೋಡಿರ್ಬೋದು, ಕೆಲವರು ಕೇಳಿರ್ಬೋದು, ಕೆಲವರು ಕೇಳಿಲ್ಲದೆ ಇರಬಹುದು. ಅವರವರ ಅನುಭವಗಳನ್ನು ಅವರು ಮೀಡಿಯಾ ಮುಂದೆ ಹಂಚ್ಕೋತಾ ಇದ್ದಾರೆ ಅಷ್ಟೇ. ಹೌದು, ನನ್ನ ಕಿವಿಗೆ ಬಿದ್ದಿತ್ತು ಅಂತ ಕೆಲವರು, ಹೌದು ನನಗೆ ಇದೆಲ್ಲ ಇದ್ರ ಬಗ್ಗೆ ನಂಗೆ ಕೇಳೂ ಇಲ್ಲ, ನಂಗೆ ಗೊತ್ತೂ ಇಲ್ಲ ಅಂತಂದ್ಬಿಟ್ಟು. ಸೊ ಇವೆಲ್ಲವೂ ಕೂಡ ಈಗ ಬರ್ತಾ ಇರತಕ್ಕಂಥ ಮಾಹಿತಿ. ಗುಳಿಕೆನೆ ಚೆಲ್ಲುವೆ ರಚಿತಾ ರಾಮ್ ನನ್ನ ಜೊತೆಲಿ ಇದ್ದಾರೆ. ಈ ಡ್ರಗ್ಸ್ ಏನಾದರೂ ತಗೋತೀರಾ? ಎಂತ ಕೆಟ್ಟ ಕ್ವೆಶ್ಚನ್ 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 ಅದು ತಗತ್ತೀರಾ ಇಲ್ವಾ? ಇಲ್ಲ ತಗೊಳ್ಳಲ್ಲ ಅಂತ ನಂಗೆ ಗೊತ್ತು, ಸುಮ್ಮನೆ ಕೇಳಿದೆ ತಮಾಷೆಗೋಸ್ಕರ. ಈಗ ಸ್ಯಾಂಡಲ್ವುಡ್ಡಲ್ಲಿ ಇದ್ರದೇ ಒಂದು ವಿಚಾರ ನಡೀತಾ ಇದೆ, ಗೊತ್ತು ನನಗೆ, ನೀವು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಲ್ಲ ಅಂತ, ಬಟ್ ಅದ್ರ ಕರ್ತವ್ಯ ನನ್ನ ಕ್ವೆಶನ್ ಕೇಳುವಂಥದ್ದು. ಸೊ ನಿಮ್ಗೆ ಈ ಥರದ ವಿಚಾರ ಕೇಳಿದಾಗ ಏನು ಅನಿಸುತ್ತೆ ಮೈಂಡಲ್ಲಿ? ಏನೂ ಅನಿಸಲ್ಲ, ಅವ್ರವ್ರ ಅವ್ರವ್ರ ಇಷ್ಟ, ಅವ್ರವ್ರ ಜೀವನ, ಅವ್ರವ್ರು ಹೆಂಗೆಂಗೆ ರೂಪಿಸ್ಕೋಬೇಕು ಅವ್ರವ್ರು ಹಂಗಿರ್ತಾರೆ. ಸೊ ನಾವು ಯಾರು, ನಾವು ಹೆಂಗೆ ಅಂದರೆ ಇಲ್ಲಿ ಎಲ್ರಿಗೂ ಫ್ರೀಡಮ್ ಇದೆ ಇಲ್ಲಿ, ಆಯಿತಾ? ಅವ್ರವ್ರ ಜೀವನ ಅವ್ರವರೇ ನೋಡ್ಕೋಬೇಕು, ಅವ್ನು ಬಿದ್ದರೆ ಅವನೇ ಎದ್ದೊಳ್ಬೇಕು. ಅವ್ರು ಚೆನ್ನಾಗಿದ್ದಾಗ ಎಲ್ಲರೂ ನಮ್ಮ ಹೊಟ್ಟೆಗಿರ್ತಾರೆ, ಚೆನ್ನಾಗಿಲ್ದಿರೋ ಟೈಮಲ್ಲಿ ಎಲ್ಲ ಹಂಗಂಗೆ ಬಿಟ್ಟೋಗ್ತಾರೆ, ಗೊತ್ತೇ ಆಗಲ್ಲ ನಮ್ಮನ್ನು ಯಾರು ಬಿಟ್ಟೋಗ್ತಾರೆ, ಏನಕ್ಕೆ ಹಿಂಗೆ ಬಿಟ್ಟೋಗ್ತಿದ್ದಾರೆ ಅಂತ. ಅವಾಗ ಗೊತ್ತಾಗತ್ತೆ ನಾವು ಒಬ್ಬರೇ, ನಾವೇ ಏಕಾಂಗಿ ಅಂತ ಜೀವನದಲ್ಲಿ. ಸೊ ನಮ್ಮ ಹೆಲ್ತ್ ಆಗಿರ್ಬೋದು, ನಮ್ಮ ಲೈಫ್ ಆಗಿರ್ಬೋದು, ನಮ್ಮ ಫ್ಯಾಮಿಲಿನ ನಾವೇ ನೋಡ್ಕೋಬೇಕಾಗತ್ತೆ, ಆ್ಯಂಡ್ ನಮ್ಮ ದುಡ್ಡನ್ನ ನಾವೇ ದುಡ್ಕೋಬೇಕು. ಸೊ ನಾ ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ, ಜಸ್ಟ್ ಬಿ ಕೇರ್ಫುಲ್, ಒಳ್ಳೇದನ್ನ ಮಾಡೋಣ, ಒಳ್ಳೇದನ್ನ ಕೇಳೋಣ, ಒಳ್ಳೇದನ್ನ ಮಾತಾಡೋಣ. ಎಂಡ್ ಆಫ್ ದ ಡೇ ಏನಾದರೂ ಈ ಥರ ಏನಾದರೂ ಕೆಟ್ಟ ಕೆಲಸ ಇರೋದು ಅದು ನಿಮ್ಮ ಹಣೆ ಬರ, ನಾವು ಯಾರೂ ಬದಲಾಯಿಸೋಕ್ಕಾಗಲ್ಲ. ಏನಾಗಬೇಕು ಅದಾಗಲೇಬೇಕು. ಸಮಟೈಮ್ಸ್ ಕರ್ಮ ಅನ್ನೋದು ಬಿಡಲ್ಲ, ನಾವು ಬಿಟ್ಟರು ಅದು ನಮ್ಮನ್ನು ಬಿಡಲ್ಲ, ನಾವು ಒಳ್ಳೆಯವರಾಗಿ ಬದಲಾದ್ರೂ ಅದು ನಮ್ಮನ್ನು ಬಿಡಲ್ಲ. ಸೊ ಏನು ಕೆಲವೊಂದು ಇರೋದಲ್ಲ ಅನುಭವಿಸ್ಲೇಬೇಕು ಅಂತ. ಥ್ಯಾಂಕ್ ಯು ನನ್ನ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ಸ್ ಅ ಲಾಟ್, ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ರಚಿತಾ ರಾಮ್ ಅವರ ಮಾತುಗಳು, ಡ್ರಗ್ಸ್ ತೊಗೊಂಡ್ರೆ ಏನಾಗುತ್ತೆ ಅದ್ರ ಬಗ್ಗೆ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಹರಿ ಸಿನಪ್ಪ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ. ಗುಳಿಕೆನೆ ಚೆಲ್ಲುವೆ ರಚಿತಾ ರಾಮ್ ನನ್ನ ಜೊತೆಲಿ ಇದ್ದಾರೆ. ಈ ಡ್ರಗ್ಸ್ ಏನಾದರೂ ತಗೋತೀರಾ? ಎಂತ ಕೆಟ್ಟ ಕ್ವೆಶ್ಚನ್ 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 ಅದು ತಗತ್ತೀರಾ ಇಲ್ವಾ? ಇಲ್ಲ ತಗೊಳ್ಳಲ್ಲ ಅಂತ ನಂಗೆ ಗೊತ್ತು, ಸುಮ್ಮನೆ ಕೇಳಿದೆ ತಮಾಷೆಗೋಸ್ಕರ. ಈಗ ಸ್ಯಾಂಡಲ್ವುಡ್ಡಲ್ಲಿ ಇದ್ರದೇ ಒಂದು ವಿಚಾರ ನಡೀತಾ ಇದೆ, ಗೊತ್ತು ನನಗೆ, ನೀವು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಲ್ಲ ಅಂತ, ಬಟ್ ಅದ್ರ ಕರ್ತವ್ಯ ನನ್ನ ಕ್ವೆಶನ್ ಕೇಳುವಂಥದ್ದು. ಸೊ ನಿಮ್ಗೆ ಈ ಥರದ ವಿಚಾರ ಕೇಳಿದಾಗ ಏನು ಅನಿಸುತ್ತೆ ಮೈಂಡಲ್ಲಿ? ಏನೂ ಅನಿಸಲ್ಲ, ಅವ್ರವ್ರ ಅವ್ರವ್ರ ಇಷ್ಟ, ಅವ್ರವ್ರ ಜೀವನ, ಅವ್ರವ್ರು ಹೆಂಗೆಂಗೆ ರೂಪಿಸ್ಕೋಬೇಕು ಅವ್ರವ್ರು ಹಂಗಿರ್ತಾರೆ. ಸೊ ನಾವು ಯಾರು, ನಾವು ಹೆಂಗೆ ಅಂದರೆ ಇಲ್ಲಿ ಎಲ್ರಿಗೂ ಫ್ರೀಡಮ್ ಇದೆ ಇಲ್ಲಿ, ಆಯಿತಾ? ಅವ್ರವ್ರ ಜೀವನ ಅವ್ರವರೇ ನೋಡ್ಕೋಬೇಕು, ಅವ್ನು ಬಿದ್ದರೆ ಅವನೇ ಎದ್ದೊಳ್ಬೇಕು. ಅವ್ರು ಚೆನ್ನಾಗಿದ್ದಾಗ ಎಲ್ಲರೂ ನಮ್ಮ ಹೊಟ್ಟೆಗಿರ್ತಾರೆ, ಚೆನ್ನಾಗಿಲ್ದಿರೋ ಟೈಮಲ್ಲಿ ಎಲ್ಲ ಹಂಗಂಗೆ ಬಿಟ್ಟೋಗ್ತಾರೆ, ಗೊತ್ತೇ ಆಗಲ್ಲ ನಮ್ಮನ್ನು ಯಾರು ಬಿಟ್ಟೋಗ್ತಾರೆ, ಏನಕ್ಕೆ ಹಿಂಗೆ ಬಿಟ್ಟೋಗ್ತಿದ್ದಾರೆ ಅಂತ. ಅವಾಗ ಗೊತ್ತಾಗತ್ತೆ ನಾವು ಒಬ್ಬರೇ, ನಾವೇ ಏಕಾಂಗಿ ಅಂತ ಜೀವನದಲ್ಲಿ. ಸೊ ನಮ್ಮ ಹೆಲ್ತ್ ಆಗಿರ್ಬೋದು, ನಮ್ಮ ಲೈಫ್ ಆಗಿರ್ಬೋದು, ನಮ್ಮ ಫ್ಯಾಮಿಲಿನ ನಾವೇ ನೋಡ್ಕೋಬೇಕಾಗತ್ತೆ, ಆ್ಯಂಡ್ ನಮ್ಮ ದುಡ್ಡನ್ನ ನಾವೇ ದುಡ್ಕೋಬೇಕು. ಸೊ ನಾ ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ, ಜಸ್ಟ್ ಬಿ ಕೇರ್ಫುಲ್, ಒಳ್ಳೇದನ್ನ ಮಾಡೋಣ, ಒಳ್ಳೇದನ್ನ ಕೇಳೋಣ, ಒಳ್ಳೇದನ್ನ ಮಾತಾಡೋಣ. ಎಂಡ್ ಆಫ್ ದ ಡೇ ಏನಾದರೂ ಈ ಥರ ಏನಾದರೂ ಕೆಟ್ಟ ಕೆಲಸ ಇರೋದು ಅದು ನಿಮ್ಮ ಹಣೆ ಬರ, ನಾವು ಯಾರೂ ಬದಲಾಯಿಸೋಕ್ಕಾಗಲ್ಲ. ಏನಾಗಬೇಕು ಅದಾಗಲೇಬೇಕು. ಸಮಟೈಮ್ಸ್ ಕರ್ಮ ಅನ್ನೋದು ಬಿಡಲ್ಲ, ನಾವು ಬಿಟ್ಟರು ಅದು ನಮ್ಮನ್ನು ಬಿಡಲ್ಲ, ನಾವು ಒಳ್ಳೆಯವರಾಗಿ ಬದಲಾದರೂ ಅದು ನಮ್ಮನ್ನು ಬಿಡಲ್ಲ. ಸೊ ಏನು ಕೆಲವೊಂದು ಇರೋದಲ್ಲ ಅನುಭವಿಸ್ಲೇಬೇಕು ಅಂತ. ಥ್ಯಾಂಕ್ ಯು ನನ್ನ ಜೊತೆಲಿ ಮಾತಾಡಿದ್ದಕ್ಕೆ. ಥ್ಯಾಂಕ್ಸ್ ಅ ಲಾಟ್, ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ರಚಿತಾ ರಾಮ್ ಅವರ ಮಾತುಗಳು, ಡ್ರಗ್ಸ್ ತೊಗೊಂಡ್ರೆ ಏನಾಗುತ್ತೆ ಅದ್ರ ಬಗ್ಗೆ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಹರಿ ಸಿನಪ್ಪ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.